ಎಲ್ಲರಿಗೂ ನಮಸ್ಕಾರ, ಇದು ಜುಪಿಟರ್ ಕನ್ನಡ ಚಾನೆಲ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅಂದರೆ, ಫ್ರೀ ಬೀಸ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಅವರ್ ಎಕಾನಮಿ. ಫ್ರೀ ಬೀಸ್ ನಿಮಗೆಲ್ಲ ಗೊತ್ತಿರ್ಬೋದು, ಕರ್ನಾಟಕ ಸರ್ಕಾರ ನಮಗೆ ಕೆಲವು ಉಚಿತ ಯೋಜನೆಗಳನ್ನು ಜಾರಿಗೊಳಿಸಿದೆ. ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ, 2,000 ರೂಪಾಯಿ ಮಹಿಳಾ ಯಜಮಾನಿಗೆ, ಅದೇ ರೀತಿ ಅನ್ನಭಾಗ್ಯ ಯೋಜನೆ, ನಿರುದ್ಯೋಗಿಗಳಿಗೆ ಭತ್ಯೆ, 200 ಯೂನಿಟ್ ಕರೆಂಟ್ ಫ್ರೀ, 200 ಯೂನಿಟ್ ಒಳಗಡೆ ನಿಮ್ಮ ಕರೆಂಟ್ ಬಿಲ್ ಬಂದಿದ್ದರೆ ಅದನ್ನು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ನಮ್ಮ ಎಕಾನಮಿ ಮೇಲೆ ಏನು ಇಂಪ್ಯಾಕ್ಟ್ ಆಗಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ. ಕೆಲವರು ಹೇಳ್ತಾರೆ, ವೆನಿಜುಯೆಲಾ ಥರ ಮಾಡಿಬಿಡ್ತೀರಾ ಎಕಾನಮಿಯನ್ನು, ಎಕನಾಮಿಕ್ ಕ್ರೈಸಿಸನ್ನು ತಂದಿಟ್ಬಿಡ್ತೀರಾ, ವೆನಿಜುಯೆಲಾ ಥರ ಆಗಿಬಿಡುತ್ತೆ ಅಂತ ಕೆಲವು ಅನಲಿಸ್ಟ್ಗಳು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ವೆನಿಜುಯೆಲಾದಲ್ಲಿ ಏನಾಯಿತು ಮತ್ತು ಅದರ ಪ್ರಾಬ್ಲಮ್ಗಳು ಏನು ಅನ್ನೋದನ್ನು ಹೇಳಿ ಅದರ ನಂತರ ಕರ್ನಾಟಕದ ಪರಿಸ್ಥಿತಿಯನ್ನು ಅವಲೋಕನೆ ಮಾಡ್ತಾ ಹೋಗೋಣ. ವೆನಿಜುಯೆಲಾ ಒಂದು ಪೆಟ್ರೋಸ್ಟೇಟ್, ಅಂದರೆ ಅದು ಮೇಜರ್ ಆಗಿ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಮೋರ್ ದ್ಯಾನ್ 90% ಆಫ್ ಇಟ್ಸ್ ಎಕ್ಸ್ಪೋರ್ಟ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಅದು ಏನಾಗುತ್ತೆ ಅಂದರೆ, ಎಕ್ಸೆಸ್ ಡಿಪೆಂಡೆನ್ಸಿ ಅಥವಾ ಡಿಪೆಂಡೆನ್ಸಿ ಅವ್ರದ್ದು ಎಕ್ಸ್ಪೋರ್ಟ್ ಡಿಪೆಂಡೆನ್ಸಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ ಇರುತ್ತೆ. ಜಾಸ್ತಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಪೆಟ್ರೋಲಿಯಂ ಮಾರ್ಕೆಟ್ ಬಿದ್ದೋಯ್ತು ಅಂದರೆ ಅವರ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು ಡೌನ್ ಆಗ್ತಾ ಬರುತ್ತೆ, ಕರೆನ್ಸಿ ವ್ಯಾಲ್ಯೂಯೇಷನ್ನು ಡೌನ್ ಆಗ್ತಾ ಬರುತ್ತೆ. ಹಾಗೆ ಅವ್ರದ್ದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟು ಪೆಟ್ರೋಲಿಯಂ ಪ್ರೈಸಸ್ಸು ಜಾಸ್ತಿ ಇರೋ ತನಕ ಚೆನ್ನಾಗಿ ನಡೀತಾ ಇರುತ್ತೆ. ಯಾಕೆಂದರೆ ಅವ್ರದ್ದು ಒಂದೇ ಇದ್ರ ಮೇಲೆ ಡಿಪೆಂಡೆನ್ಸಿ ಇರುತ್ತೆ ಎಕ್ಸ್ಪೋರ್ಟು. ಪೆಟ್ರೋಲಿಯಂ ಪ್ರೈಸ್ ಯಾವಾಗ ಡೌನ್ ಆಯಿತು, ಡೌನ್ ಆಗ್ತಾ ಹೋಗುತ್ತೆ, ಇವ್ರ ಎಕನಮಿಗೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ, ಇವರು ಇಂಪೋರ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಆಗಲ್ಲ, ಇವ್ರ ಕರೆನ್ಸಿ ವ್ಯಾಲ್ಯೂಯೇಷನ್ ಡೌನ್ ಆಗುತ್ತೆ, ಅವ್ರ ಎಕ್ಸ್ಪೋರ್ಟ್ಸು ಕಡಿಮೆ ಆಗೋದ್ರಿಂದ ಇಂಪೋರ್ಟ್ಸನ್ನು ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಆಗ ಎಕನಮಿಯಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಕ್ರಿಸಿಸ್ ಸ್ಟಾರ್ಟ್ ಆಗುತ್ತೆ. ಒಂದೇ ಒಂದು ನ್ಯಾಚುರಲ್ ರಿಸೋರ್ಸಸ್ ಮೇಲೆ ನಾವು ಜಾಸ್ತಿ ಡಿಪೆಂಡೆಂಟ್ ಆಗಿ ಇರಬಾರ್ದು, ಎಕಾನಮಿಯನ್ನು ಡೈವರ್ಸಿಫೈ ಮಾಡಬೇಕು, ಆಗ ಈ ಥರ ಸಮಸ್ಯೆಗಳಿಂದ ನಾವು ಹೊರಗೆ ಬರ್ಬೋದು. ವೆನಿಜುಯೆಲಾದಲ್ಲಿ ಅದೇ ಆಯಿತು, ಅವ್ರು ಏನು ಮಾಡಿದರು, ಪೆಟ್ರೋಲಿಯಂ ಪ್ರಾಡಕ್ಟ್ ಮೇಲೆ ಜಾಸ್ತಿ ಡಿಪೆಂಡ್ ಆದರು, ಫ್ಯೂಯಲ್ ಪ್ರಾಡಕ್ಟ್ ಮೇಲೆ. 90% ಆಫ್ ದೇರ್ ಎಕ್ಸ್ಪೋರ್ಟ್ ಇಸ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಆದರೆ ಗ್ಲೋಬಲ್ ಮಾರ್ಕೆಟಲ್ಲಿ ಇದು ಬಿದ್ದೋಯ್ತು, ಕ್ರೂಡ್ ಆಯಿಲ್ ಪ್ರೈಸು ಬಿದ್ದೋಯ್ತು. ಆಗ ಏನಾಯಿತು ಅಂದರೆ, ಇವ್ರದ್ದು ಇದಕ್ಕೆ ಬೆಲೆ ಕಡಿಮೆ ಆಗಿ ಇವರ ಎಕ್ಸ್ಪೋರ್ಟು ಮೌಲ್ಯ ಕಡಿಮೆ ಆಯಿತು, ಇವರು ಇಂಪೋರ್ಟನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅದೇ ರೀತಿ ಇವರು ಏನು ಮಾಡಿದರು ಅಂದರೆ, ಸಾಕಷ್ಟು ವೆಲ್ಫೇರ್ ಸ್ಕೀಮ್ಗಳನ್ನು ತಂದರು ದೇಶದಲ್ಲಿ, ಸೋಷಲಿಸ್ಟಿಕ್ ವ್ಯೂಸಲ್ಲಿ ಇದೇ ರೀತಿಯಾದ ಕೆಲವು ಅಂತ ಫ್ರೀ ಬೀಸನ್ನೆಲ್ಲ ಕೊಟ್ಟರು ಅಂತ ಹೇಳ್ತಾರೆ. ಅದರಿಂದ ಸರ್ಕಾರದ ಬೊಕ್ಕಸಕ್ಕೆ ಸಾಕಷ್ಟು ತೊಂದರೆ ಆಯಿತು. ಅವ್ರು ಯಾವಾಗ ತಂದರು ಅಂದರೆ, ಪೆಟ್ರೋಲಿಯಂ ಎಕ್ಸ್ಪೋರ್ಟ್ಸು ಚೆನ್ನಾಗಿತ್ತಲ್ಲ, ಕ್ರೂಡ್ ಆಯಿಲ್ ಪ್ರೈಸು ಚೆನ್ನಾಗಿ ಇವರಿಗೆ ಅನುಕೂಲಕರವಾಗಿತ್ತಲ್ಲ, ಅವಾಗ ಅದನ್ನು ತಂದರು, ಅವಾಗ ಅದು ನಡೀತಾ ಇತ್ತು. ಯಾವಾಗ ಮಾರ್ಕೆಟ್ ಬಿದ್ದೋಯ್ತು ಇವ್ರದ್ದು, ಆಗ ಆ ಫ್ರೀ ಬೀಸನ್ನು ಕೊಡೋದಕ್ಕೆ ಕಷ್ಟ ಆಯಿತು, ಎಕನಾಮಿಕ್ ಕ್ರೈಸಿಸ್ ಆಗ್ತಾ ಬಂತು, ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಬಂತು, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಯಿತು. ಅದೇ ಎಕ್ಸ್ಪೋರ್ಟನ್ನು ನಾವು ಯಾವುದೇ ಒಂದು ನ್ಯಾಚುರಲ್ ರಿಸೋರ್ಸು ಅಥವಾ ಒಂದು ಪ್ರಾಡಕ್ಟ್ ಮೇಲೆ ನಾವು ಕೇಂದ್ರೀಕರಿಸಿದರೆ ಏನಾಗುತ್ತೆ ಅಂದರೆ, ಉಳ್ಕೆದ್ರದ ಎಕ್ಸ್ಪೋರ್ಟ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಯಾಕೆಂದರೆ ಅದಕ್ಕೆ ಕೇಂದ್ರೀಕರಿಸೋದಕ್ಕೆ ಆಗಲ್ಲ. ಅದು ವಿರುದ್ಧ ಪರಿಣಾಮವನ್ನು ಉಂಟು ಮಾಡ್ತಾ ಬರುತ್ತೆ. ಇದು ವೆನಿಜುಯೆಲಾದ ಕಥೆ. ಆದರೆ ಕರ್ನಾಟಕದಲ್ಲೂ ಹಾಗಾಗ್ಬಿಡುತ್ತೆ, ನೀವು ಫ್ರೀ ಬೀಸ್ ಕೊಟ್ರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಒಪ್ಪೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂದರೆ ವೆನಿಜುಯೆಲಾದಲ್ಲಿ ಪೆಟ್ರೋಲಿಯಂ ಮೇಲೆ ಜಾಸ್ತಿ ಡಿಪೆಂಡೆನ್ಸ್ ಇತ್ತು, ಡಿಪೆಂಡೆನ್ಸಿ 95% ಎಕ್ಸ್ಪೋರ್ಟ್ಸು ಪೆಟ್ರೋಲಿಯಂ ಪ್ರಾಡಕ್ಟ್ಸೇ ಆಗಿತ್ತು. ಆದರೆ ಕರ್ನಾಟಕದ ಎಕ್ಸ್ಪೋರ್ಟ್ಸನ್ನು ನೋಡ್ತಾ ಹೋಗಿ, ಕರ್ನಾಟಕ ನೀವು ಕಾಫಿ ಎಕ್ಸ್ಪೋರ್ಟಲ್ಲಿ ಮೊದಲ ರಾಜ್ಯ, ಭಾರತ ದೇಶದ ಕಾಫಿ ಎಕ್ಸ್ಪೋರ್ಟ್ಗೆ ಕರ್ನಾಟಕ ಅತಿ ಹೆಚ್ಚು ಕಾಫಿ ಪ್ರಾಡಕ್ಟ್ಸನ್ನು ಕೊಡುತ್ತೆ. ಹಾಗೆಯೇ ಸರ್ವಿಸ್ ಸೆಕ್ಟರಲ್ಲಿ ನೀವು ITBT ಇದೆ, ಅದು ಅರೌಂಡ್ ನಿಮಗೆ 24% ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನಿಸುತ್ತೆ.
ಅದೇ ರೀತಿ ಅಗ್ರಿಕಲ್ಚರ್ ಇದೆ. ನಮ್ಮ ಜಿ ಡಿ ಪಿ ಕಂಪೋಸಿಷನ್ ಅನ್ನು ನೋಡ್ತಾ ಹೋದ್ರೆ ನಾನು ಇದನ್ನು ಹೇಳ್ತಾ ಬರ್ತೀನಿ. ಅಗ್ರಿಕಲ್ಚರ್ ಅಂಡ್ ಅಲೀಡ್ ಸೆಕ್ಟರು 15.36%, ಇಂಡಸ್ಟ್ರಿ 21.48%, ಸರ್ವಿಸ್ ಸೆಕ್ಟರು 63.16%. ಆ ಸರ್ವಿಸ್ ಸೆಕ್ಟರ್ ಅಲ್ಲಿ ಐ ಟಿ ಬಿ ಟಿನ 24.24% ಇದೆ. ಇದು ಒಂದು ಐ ಟಿ ಬಿ ಟಿ 24.24% ಇದೆಯಲ್ಲ, ನೀವು ವೆಸ್ಟರ್ನ್ ವರ್ಲ್ಡ್ಸ್ ಅಲ್ಲಿ ರಿಸೆಷನ್ ಆಯ್ತು ಅಂದ್ರೆ ಈ 24% ಏನು ಐ ಟಿ ಬಿ ಟಿ ಇದೆ ಇದಕ್ಕೆ ಹೊಡ್ತಾ ಬೀಳ್ತಾ ಬರುತ್ತೆ. ಯಾಕೆಂದ್ರೆ ನಮ್ದು ಹೆಚ್ಚು ವೆಸ್ಟರ್ನ್ ವರ್ಲ್ಡ್ಸ್ ಮೇಲೆ ಕೇಂದ್ರೀಕೃತವಾದ ಬಿಸ್ನೆಸ್ ಐ ಟಿ ಬಿ ಟಿ ಇದೆಲ್ಲ, ಅಥವಾ ಆ ವೆಸ್ಟರ್ನ್ ಕಂಟ್ರೀಸ್ನ ಕಂಪ್ನಿಗಳು ನಮ್ಮಲ್ಲಿದ್ದಾವೆ. ನಮ್ದೇ ಓನ್ ಸಾಫ್ಟ್ವೇರ್ ಕಂಪ್ನಿಗಳು ಹಲವಾರು ಇದ್ದಾವೆ, ಆದ್ರೆ ಅವರು ಕೂಡ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಇದ್ದಾರೆ. ಇದು ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಎಕನಾಮಿ ಸಾಕಷ್ಟು ಡೈವರ್ಸಿಫೈ ಆಗಿದೆ. ಕಾಫಿ ಇದೆ, ಅಗ್ರಿಕಲ್ಚರ್ ಇದೆ, ಅಗ್ರಿಕಲ್ಚರ್ ಅಲ್ಲೇ ಕಾಫಿ ಬರುತ್ತಲ್ಲ, ಸರ್ವಿಸ್ ಸೆಕ್ಟರ್ ಇದೆ, ಇಂಡಸ್ಟ್ರಿ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಎಲ್ಲ ತಯಾರು ಮಾಡ್ತಕ್ಕಂಥ ಇಂಡಸ್ಟ್ರಿಗಳಿದೆ. ಹಾಗಾಗಿ ಡೈವರ್ಸಿಫೈ ಆಗಿರೋದ್ರಿಂದ ನಮಗೆ ಆ ರೀತಿಯಾದ ಪರಿಣಾಮ ಆಗಲ್ಲ. ಆದರೆ ಯಾವ ರೀತಿ ಪರಿಣಾಮ ಆಗಬಹುದು ಅನ್ನೋದನ್ನ ಯೋಚನೆ ಮಾಡ್ತಾ ಬರೋಣ. ಎಕನಾಮಿಯಲ್ಲಿ ಸ್ಪೆಂಡಿಂಗ್ ಜಾಸ್ತಿ ಆಗ್ತಾ ಹೋಗ್ಬೋದು, ಯಾಕೆಂದ್ರೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಹಾಗೇನೆ ಬಸ್ಸಿನಲ್ಲಿ ಪ್ರಯಾಣ ಉಚಿತ ಕೊಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಬಸ್ ಚಾರ್ಜ್ ಉಳಿತು ಮಹಿಳೆಯರಿಗೆ, ಆಗ ಅವ್ರು ಏನ್ ಮಾಡ್ತಾರೆ ಆ ಉಳಿದಿರೋ ಅಮೌಂಟ್ ಅನ್ನ ಸ್ಪೆಂಡ್ ಮಾಡ್ತಾರೆ, ಎಕಾನಮಿಯಲ್ಲಿ ಜಾಸ್ತಿ ಸ್ಪೆಂಡ್ ಮಾಡ್ತಾರೆ. ಮತ್ತೆ 2,000 ರೂಪೀಸ್ ಕೂಡ ಆ ಮಹಿಳಾ ಯಜಮಾನಿಗೆ ಸಿಗುತ್ತೆ ಅಂದ್ರೆ ಸ್ಪೆಂಡಿಂಗ್ ಸ್ವಲ್ಪ ಜಾಸ್ತಿ ಆಗ್ಬಹುದು. ಅದರಿಂದ ಏನಾಗುತ್ತೆ ಅಂದ್ರೆ ಎಕಾನಮಿ ಸ್ವಲ್ಪ ಇನ್ಫ್ಲೇಟ್ ಆಗ್ಬಹುದು ಅಂತ ಅನ್ಸುತ್ತೆ. ಇದೊಂದು ಇದೆ. ಅದೇ ರೀತಿಯಾಗಿ ಇನ್ನೊಂದು ಏನು ಅಂದ್ರೆ ಈ ಫ್ರೀಬೀಸ್ ಕೊಡೋದ್ರಲ್ಲಿ ಏನಾಗುತ್ತೆ ಅಂದ್ರೆ ಬಸ್ ಫ್ರೀ ಮಾಡಿದ್ದಾರೆ. ಈಗ ಕೆಲವರಿಗೆ ಕಷ್ಟ ಇದೆ, ನಾನು ಒಪ್ಕೋತೀನಿ, ಕೆಲವರಿಗೆ ಕಷ್ಟ ಇದೆ, ಬಸ್ ಚಾರ್ಜ್ ಕೊಟ್ಟು ಅವ್ರ ಕೆಲಸಕ್ಕೆ ಹೋಗಿ ದುಡ್ಡನ್ನು ಉಳಿತಾಯ ಮಾಡ್ಕೊಳ್ಳೋದು ಕಷ್ಟ ಇದೆ. ಆದ್ರೆ ಸ್ಪೆಂಡ್ ಮಾಡೋದಕ್ಕೆ ಶಕ್ತಿ ಇರೋರು ಕೂಡ ಅದರ ಉಪಯೋಗವನ್ನು ಪಡ್ಕೋತಾರೆ. ಅವ್ರಿಗೆ ಬಸ್ ಚಾರ್ಜ್ ಒಂದು ದೊಡ್ಡ ಲೆಕ್ಕನೇ ಆಗಿರೋದಿಲ್ಲ, ಆದರೆ ಅವರು ಕೂಡ ಅದರ ಪ್ರಯೋಜನವನ್ನು ಪಡ್ಕೋತಾರೆ. ಅತಿ ಯಾರಿಗೆ ಬೇಕಾಗಿರುತ್ತೋ ಅವ್ರಿಗೆ ಬೇಕಾಗಿರುತ್ತೆ, ನಾನು ಅದ್ರ ಬಗ್ಗೆ ಯಾವುದೇ ಇಲ್ಲ. ಯಾಕೆಂದ್ರೆ ಇವತ್ತು ಬಡತನ ತುಂಬ ಇದೆ ನಮ್ಮ ದೇಶದಲ್ಲಿ, ಹಾಗಾಗಿ ಬೇಕಾಗಿದೆ, ನಾನು ಅದ್ರ ಬಗ್ಗೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದು ಬೇಕಾದವರಿಗಷ್ಟೇ ಅಲ್ಲದೆ ಬೇಡದಿದ್ದವರಿಗೂ ಹೋಗುತ್ತೆ, ಅದನ್ನು ನಾವು ಗಣನೆಗೆ ತಗೋಬೇಕು. ಸರ್ಕಾರ ಯಾವ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು ಅಂದರೆ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಯೋಚನೆಯನ್ನು ಮಾಡಬೇಕು. ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು ಅಂದರೆ ಹೇಗೆ, ನಮ್ಮ ದುಡಿಮೆಗೆ ಎಷ್ಟು ಮೌಲ್ಯ, ಲೇಬರ್ ಅಂಡ್ ಕ್ಯಾಪಿಟಲ್ ಇದರ ಸ್ಟ್ರಗಲ್ ಯಾವ ಥರ ನಡೆಯುತ್ತೆ, ಕಾನ್ಫ್ಲಿಕ್ಟ್ ಯಾವ ರೀತಿ ಇರುತ್ತೆ, ಅದನ್ನು ಲೆಕ್ಕಾಚಾರ ಮಾಡೋದು ಬಹಳ ಕಷ್ಟ. ನೀವು ಕಾರ್ಲ್ ಮಾರ್ಕ್ಸ್ ಥಿಯರಿಸ್ನೆಲ್ಲ ಓದಿರಬಹುದು, ಪ್ರಾಫಿಟ್ ಒಂದು ಆರ್ಗನೈಸೇಷನ್ ಅರ್ನ್ ಮಾಡೋದು ಹೇಗೆ ಸಮಾನವಾಗಿ ಹಂಚಿಕೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಾ ಹೋಗ್ತಾರೆ. ಮತ್ತೆ ವ್ಯಾಲ್ಯೂ, ಯೂಸ್ ವ್ಯಾಲ್ಯೂ, ಎಕ್ಸ್ಚೇಂಜ್ ವ್ಯಾಲ್ಯೂ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಈ ಇದರಲ್ಲಿ ಸರ್ಕಾರ ಒಂದು ರೀತಿಯಲ್ಲಿ ಯಾವ ರೀತಿ ಮಾಡಬೇಕಾಗಿತ್ತು ಅಂದ್ರೆ ಬಂಡವಾಳ ಶಾಹಿಗಳು ಯಾರಿದ್ದಾರೆ, ಅವರ ಆದಾಯ ಜಾಸ್ತಿ ಆಗ್ತಾ ಹೋಗ್ತಾನೆ ಇದೆ, ಅವರಿಂದ ಒಂದಿಷ್ಟು ತೆಗೆದು ಯಾರು ಕಷ್ಟಪಟ್ಟು ದುಡಿತಾ ಇದ್ದಾರೆ, ಶ್ರಮಿಕ ವರ್ಗ ಇದೆ, ಅವ್ರಿಗೆ ಪಾಪ ದಿನನಿತ್ಯದ ಖರ್ಚುಗಳನ್ನ ನಿಭಾಯಿಸ್ಕೊಳಕ್ ಆಗ್ತಾ ಇಲ್ಲ, ಅವರಿಗೆ ಅದು ಸಿಗುವಂತೆ ಈಗ ನೀವು ಈಗ ಫ್ರೀ ಭಾಗ್ಯಗಳನ್ನು ಏನು ಕೊಟ್ಟಿದ್ದೀರಿ, ಇದರಲ್ಲಿ ಬಂಡವಾಳ ಶಾಹಿಗಳಿಂದ ತೆಗೆದು ಎಷ್ಟು ಕೊಡ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಇಲ್ಲಾಂದ್ರೆ ನೋಡಿ ರಾಜ್ಯದ ಬೊಕ್ಕಸಕ್ಕೆ ಬಹಳ ತೊಂದರೆ ಆಗುತ್ತೆ. ಆಲ್ರೆಡಿ ನಾವು ಡೆಫಿಸಿಟ್ ಬಜೆಟ್ ಅನ್ನ ಮಂಡಿಸಿದ್ದೇವೆ, ಫಿಸ್ಕಲ್ ಬಜೆಟ್ ಆಲ್ಮೋಸ್ಟ್ 60,000 ಕೋಟಿ ಅಷ್ಟು ಆಗಬಹುದು ಅಂತ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಈ ಭಾಗ್ಯಗಳನ್ನೆಲ್ಲ ಕೊಟ್ಟರೆ ಆಲ್ರೆಡಿ ಕೊಟ್ಟಾಗಿದೆಯಲ್ಲ, ಯಾಕೆಂದ್ರೆ ಆಲ್ಮೋಸ್ಟ್ 62,000 ಕೋಟಿ ಬೇಕಾಗಬಹುದು ಇದನ್ನೆಲ್ಲ ಜಾರಿ ತಂದ್ರೆ ಅಂತ ಗಣನೆ ಮಾಡಿದ್ದಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ಆಲ್ಮೋಸ್ಟ್ 60,000ದಷ್ಟು ನಮ್ದು ಫಿಸ್ಕಲ್ ಡೆಫಿಸಿಟ್ ಆಗಬಹುದು ಅಂತ ಎಸ್ಟಿಮೇಟ್ಗಳು ಹೇಳ್ತವೆ. ಇದರಿಂದ ಇದನ್ನ ಹೇಗೆ ಹೊಂದಿಸ್ತಾರೆ ಅವರು ಅನ್ನೋದು ದೊಡ್ಡ ಪ್ರಶ್ನೆ ಆಗಿ ಇಟ್ಕೊಂಡಿದೆ. ಈ 60,000 ಕೋಟಿಯನ್ನ ಹೇಗೆ ಹೊಂದಿಸ್ತಾರೆ, ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡ್ತಾರೋ ಏನೋ ಗೊತ್ತಿಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ ಸ್ಟೇಟ್ ಟ್ಯಾಕ್ಸ್ ಜಾಸ್ತಿ ಮಾಡಬಹುದು, ಅದು ಏನೇ ಇರಲಿ, ಆದ್ರೆ ಬಂಡವಾಳ ಶಾಹಿಗಳಿಂದ ಹೇಗೆ ತೆಗಿತೀರಾ
ಅದನ್ನು ಇಲ್ಲಿ ಹೇಗೆ ಹಂಚಿಕೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು. ಕರಪ್ಷನ್ ಅನ್ನ ಹೇಗೆ ಡೌನ್ ಮಾಡ್ತೀರಾ, ಆ ರೀತಿ ಮಾಡಿ ಹೀಗೆ ಕೊಟ್ರೆ ಅದು ಉಪಯೋಗ ಆಗುತ್ತೆ. ಇಲ್ಲಾಂದ್ರೆ ರಾಜ್ಯ ಏನಾಗುತ್ತೆ, ಮತ್ತೆ ಸಾಲದ ಸುಳಿಗೆ ಸಿಗ್ತಾ ಬರುತ್ತೆ. ಯಾಕಂದ್ರೆ 60,000 ಕೋಟಿ ಅಂದ್ರೆ ಕಡಿಮೆ ಅಮೌಂಟ್ ಅಲ್ಲ. ಬೇಕಾಗಿದೆ ಇವತ್ತು ಆ ಯೋಜನೆಗಳಿರೋದು ಎಲ್ಲ ನಿರುದ್ಯೋಗ ಬಗ್ಗೆ ಬೇಕಾಗಿದೆ. ಯಾಕೆಂದ್ರೆ ಇವತ್ತು ಹುಡುಗರಿಗೆ ಸಿಟಿಗೆ ಬಂದು ಜೀವನ ಕಟ್ಕೊಳ್ಳೋದು ಬಹಳ ಕಷ್ಟವಾಗಿದೆ. ಬಾಡಿಗೆ ಕಟ್ಟಬೇಕು, ರೂಮಿಂದು ಊಟ ತಿಂಡಿ ಖರ್ಚು ನೋಡ್ಕೋಬೇಕು, ಅದನ್ನೆಲ್ಲ ಯಾರ ಹತ್ರ ಸಾಲ ಮಾಡಿ ಕಷ್ಟಪಟ್ಟು ಯಾರೋ ಮಾಡ್ತಾ ಇರ್ತಾರೆ, ಅವ್ರಿಗೆ ಕೆಲಸ ಸಿಕ್ಕಿರಲ್ಲ. ಅವಶ್ಯಕತೆ ನಿಜವಾಗ್ಲೂ ಇದೆ, ಇದರಿಂದ ಅನುಕೂಲ ಆಗೇ ಆಗುತ್ತೆ ಜನರಿಗೆ. ಆದರೆ ಎಕಾನಮಿ ಮೇಲೆ ಆಗುವ ಇಂಪ್ಯಾಕ್ಟ್ಗಳನ್ನ ನಾನು ಹೇಳಿದೆ, ಅದನ್ನು ನಾವು ದೃಷ್ಟಿಗೆ ತಗೋಬೇಕು. ಹೇಗೆ ಬಂಡವಾಳಶಾಹಿಗಳಿಂದ ತಗೊಂಡು ಇಲ್ಲಿ ಕೊಡ್ತೀವಿ, ಆಮೇಲೆ ಅನುಕೂಲ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ಸಿಗುವಂತೆ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತಿತ್ತು. ಒಂದು ಹಾಗೆ ಇನ್ನೊಂದು ಪರಿಣಾಮದ ಬಗ್ಗೆ ಮಾತಾಡ್ತಾ ಬರ್ತೇನೆ. ಈಗ ಉಚಿತ ಬಸ್ ಪ್ರಯಾಣ ಅಂತ ಮಾಡಿದ್ದಾರೆ, ಇದರಿಂದ ಆಟೋ ಡ್ರೈವರ್, ಟ್ಯಾಕ್ಸಿ ಚಾಲಕರು, ಮಾಲೀಕರು ಅವರಿಗೆಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಆಗಬಹುದು. ಯಾಕೆಂದರೆ ಶಿವಮೊಗ್ಗ ಭದ್ರಾವತಿಯ ಉದಾಹರಣೆ ಕೊಡ್ತೇನೆ. ಶಿವಮೊಗ್ಗ ಭದ್ರಾವತಿಯಲ್ಲಿ ಗೌರ್ಮೆಂಟ್ ಬಸ್ಸು ಇದೆ, ಟ್ಯಾಕ್ಸಿಗಳು ಇದೆ, ಸರ್ವಿಸ್ ಟ್ಯಾಕ್ಸಿಗಳು. ಟ್ಯಾಕ್ಸಿಗಳು ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ ಶಿವಮೊಗ್ಗ ಭದ್ರಾವತಿ, ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಶಿವಮೊಗ್ಗ ಲೈವ್ ಅನ್ನ ಈ ವೆಬ್ಸೈಟ್ ಅವರು ಫೇಸ್ಬುಕ್ ಪೇಜ್ ವೆಬ್ಸೈಟ್ ಅವರು ಹಿಡಿದಿದೆ ಅನ್ಸುತ್ತೆ, ಅದರಲ್ಲಿ ಓದ್ದೆ ನಾನು. ಅವರು ನಮಗೆ ಇನ್ನೂ ಲಾಸ್ ಆಗುತ್ತೆ, ಈ ಆಲ್ರೆಡಿ ನಾವು ಲಾಸಲ್ಲಿ ನಡೆಸ್ತಾ ಇದ್ದೇವೆ, ಆದರೂ ಈ ಯೋಜನೆಯಿಂದ ಏನಾಗುತ್ತೆ ಅಂದರೆ ಮಹಿಳೆಯರೆಲ್ಲ ಬಸ್ಸಿಗೆ ಹೋಗ್ಬಿಡ್ತಾರೆ, ನಮ್ಮ ಟ್ಯಾಕ್ಸಿಗೆ ಯಾರು ಬರೋದೇ ಇಲ್ಲ, ನಮಗೆ ಕಷ್ಟ ಆಗ್ತಾ ಹೋಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಹೌದು, ಇದರಿಂದ ಈ ರೀತಿಯ ಪರಿಣಾಮಗಳು ಆಗುತ್ತೆ. ಒಂದು ಎಕಾನಮಿ ಯಾವುದಂದ್ರೆ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ, ಒಂದು ಉದ್ಯಮದ ಮೇಲೆ ಇನ್ನೊಂದು ಉದ್ಯಮ, ಇನ್ನೊಂದು ಉದ್ಯಮದ ಮೇಲೆ ಇನ್ನೊಂದು ಉದ್ಯಮ, ಅಲ್ಲಿ ಡೌನ್ ಆಗ್ತಾ ಹೋಗ್ತು ಹೋಯ್ತು ಅಂದ ತಕ್ಷಣ ಇದು ಡೌನ್ ಆಗ್ಬಿಡುತ್ತೆ ಈ ಉದ್ಯಮ. ಹಾಗಾಗಿ ಈ ರೀತಿಯಾದ ಪರಿಣಾಮಗಳೆಲ್ಲ ಇದೆ. ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಟುಕೊಂಡು ಸರ್ಕಾರ ಒಂದು ಒಳ್ಳೆ ಯೋಜನೆಯನ್ನ ಮಾಡಬಹುದಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ. ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಸಿಗುವಂತ ಆಗ್ಬೇಕಾಗಿತ್ತು. ಮತ್ತೆ ಬಂಡವಾಳಶಾಹಿಗಳಿಂದ ಅದನ್ನು ಹೇಗೆ ತೆಗಿಬಹುದು ಅಂತ ಯೋಚನೆ ಮಾಡಬಹುದಾಗಿತ್ತು. ಮತ್ತೆ ಇನ್ನು ಉದ್ಯೋಗವನ್ನ ಹೇಗೆ ನಾವು ಜಾಸ್ತಿ ಮಾಡಬಹುದು, ಫ್ರೀ ಕೊಡೋದಕ್ಕಿಂತ ಅವರಿಗೆ ಉದ್ಯೋಗವನ್ನು ಹೇಗೆ ಸೃಷ್ಟಿ ಮಾಡಿ ಅವರಿಗೆ ದುಡಿಮೆಯನ್ನು ಜಾಸ್ತಿ, ದುಡಿಮೆಯಿಂದ ಜಾಸ್ತಿ ಗಳಿಕೆ ಸಿಗುವುದು ಹೇಗೆ, ಅದ್ರ ಬಗ್ಗೆ ಯೋಚನೆ ಮಾಡ್ಬೋದಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ. ಫ್ರೀ ಕೊಡೋದಕ್ಕಿಂತ ನೀವು ದುಡೀರಿ, ಈಗ ನಿಮಗೆ ಜಾಸ್ತಿ ಇನ್ಕಮ್ ಬರುತ್ತೆ, ಆ ರೀತಿಯಾಗಿ ತೋರಿಸ್ಬೋದಾಗಿತ್ತು. ಅದು ಇನ್ನೂ ಅನುಕೂಲಕರವಾಗಿ ಇರ್ತಾ ಇತ್ತು. ನಾನು ಫ್ರೀ ಬಿಸ್ನ ವಿರೋಧಿಸ್ತಾ ಇಲ್ಲ, ಕಂಪ್ಲೀಟ್ ಆಗಿ ವಿರೋಧಿಸ್ತಾ ಇಲ್ಲ. ಅವಶ್ಯಕತೆ ಇರೋರು ತುಂಬಾ ಜನ ಇದ್ದಾರೆ, ಬೇಕಾಗಿದೆ, ಆದರೆ ಅದು ಅವರಿಗೆ ಸಿಗುವಂತೆ ಆಗಬೇಕಾಗಿತ್ತು. ಅವರಿಗೆ ಉದ್ಯೋಗಾವಕಾಶಗಳು ಸಿಗಬೇಕಾಗಿತ್ತು. ಉದ್ಯೋಗಾವಕಾಶ ಸಿಕ್ಕರೆ ಅವ್ರಿಗೆ ಏನಾಗುತ್ತೆ ಅಂದರೆ ಸ್ವಾವಲಂಬಿಗಳಾಗಿ ಸ್ವಾಭಿಮಾನಿಯಾಗಿ ಬದುಕೋದಕ್ಕೆ ಹೆಚ್ಚು ಅನುಕೂಲಕರವಾಗಿರ್ತಾ ಇತ್ತು. ಇದಾಗಿತ್ತು ನನ್ನ ಒಂದು ಅಭಿಪ್ರಾಯ. ನಮಸ್ಕಾರ.